ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಪ್ರವೀಣ್ಯಸ್ ಕೋಲಾರದಿಂದ ವಿಜ್ಞಾನ ಮತ್ತು ಗಣಿತ ಸಂವಾಹಕ ಇವತ್ತು ನಾವು ನಿಮಗಾಗಿ ಕಂಪ್ಯೂಟರ್ ಅವೇರ್ನೆಸ್ ನ ಮತ್ತೊಂದು ವಿಡಿಯೋ ಹೊರತಂದಿದ್ದೀವಿ ಬನ್ನಿ ಇದರಲ್ಲಿರುವಂತ ಕೆಲವು ಪ್ರಶ್ನೆ ಉತ್ತರಗಳಿಗೆ ಒಂದಷ್ಟು ವಿಶ್ಲೇಷಣೆಯನ್ನ ನೋಡೋಣ ಸ್ನೇಹಿತರೆ ನಮ್ಮ ಮೊದಲ ಪ್ರಶ್ನೆಯನ್ನ ತಗೊಳ್ಳುವಂತ ಸಮಯ ನೇಮ್ ದ ಸರ್ವಿಸಸ್ ದಟ್ ಅಲೌಸ್ ಯು ಟು ರಿಸೀವ್ ಇಮೇಲ್ಸ್ ಇಮೇಲ್ಗಳನ್ನು ಸ್ವೀಕರಿಸಲು ನಿಮಗೆ ಅನುಮತಿಸುವ ಸೇವೆ ಯಾವುದು ಪಾಪ್ ಸೆವೆನ್ ಪಾಪ್ ಟು ಪಾಪ್ ಒನ್ ಅಥವಾ ಪಾಪ್ ತ್ರೀ ಇದಕ್ಕೆ ಸರಿಯಾದ ಉತ್ತರ ಪಾಪ್ ತ್ರೀ ಪಾಪ್ ತ್ರೀ ಅಂದರೆ ಪೋಸ್ಟ್ ಆಫೀಸ್ ಪ್ರೋಟೋಕಾಲ್ ತ್ರೀ ಅಂತ ಅರ್ಥ ಬೇರೆ ಬೇರೆ ರೀತಿಯ ಪ್ರೋಟೋಕಾಲ್ಗಳು ಬೇರೆ ಬೇರೆ ಸರ್ವಿಸಸ್ಗೆ ನೇಮಕವಾಗಿರುವಂಥದ್ದು ಅಂಥದ್ರಲ್ಲಿ ಪಾಪ್ ತ್ರೀ ಇಮೇಲ್ ಸರ್ವಿಸ್ಗಳಿಗೆ ನೇಮಕವಾಗಿರುವಂಥದ್ದು ಎರಡನೇ ಪ್ರಶ್ನೆ ಕಂಪ್ಯೂಟರ್ಗಾಗಿ ಬರೆದ ಮೊದಲ ದಿ ಮೋರಿಸ್ ವರ್ಮ್ ವರ್ಮ್ ಅನ್ನು ಬರೆದ ವ್ಯಕ್ತಿ ಯಾರು ದ ಪರ್ಸನ್ ಹೂ ಹ್ಯಾಡ್ ರಿಟರ್ನ್ ದ ಫಸ್ಟ್ ವರ್ಮ್ ಫಾರ್ ಕಂಪ್ಯೂಟರ್ ದಟ್ ಈಸ್ ದಿ ಮೋರಿಸ್ ವರ್ಮ್ ಇದಕ್ಕೆ ಸರಿಯಾದ ಉತ್ತರ ರಾಬರ್ಟ್ ಟ್ಯಾಪನ್ ಮೋರಿಸ್ ಜೂನಿಯರ್ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟು ತಿಂಗಳ ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಿಲೀಸ್ ಆದಂತಹ ಒಂದು ವರ್ಮ ರಾಬರ್ಟ್ ಟೋಪಿನ್ ಮಾರಿಸ್ ಅನ್ನೋರ ಮಗ ರಾಬರ್ಟ್ ಟಾಪನ್ ಮಾರಿಸ್ ಜೂನಿಯರ್ ಒಂದು ಕರ್ನಲ್ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದಂತ ವಿದ್ಯಾರ್ಥಿ ಈ ವರ್ಮ ಅನ್ನೋದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋದಕ್ಕೋಸ್ಕರ ಈ ರೀತಿಯಾದ ಒಂದು ವರ್ಮನ ಅವರು ಪ್ರೋಗ್ರಾಮ್ ನ ಬರೆದ್ರಂತೆ ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದನ್ನ ಮಾಡಿಫೈಯರ್ಸ್ ಎಂದು ಕರೆಯಬಹುದು ವಿಚ್ ಆಫ್ ದ ಫಾಲೋಯಿಂಗ್ ಕ್ಯಾನ್ ಬಿ ಕಾಲ್ಡ್ ಆಸ್ ಮಾಡಿಫೈಯರ್ಸ್ ಕೀಸ್ ನಮ್ ಲಾಕ್ ಬ್ಯಾಕ್ ಸ್ಪೇಸ್ ಅಂಡ್ ಟ್ಯಾಬ್ ಕೀಸ್ ಪೇಜ್ಅಪ್ ಪೇಜ್ ಡೌನ್ ಅಂಡ್ ಪ್ರಿಂಟ್ ಸ್ಕ್ರೀನ್ ಕೀಸ್ ಟ್ಯಾಬ್ ಕ್ಯಾಪ್ಸ್ ಲಾಕ್ ಅಂಡ್ ಎಂಡ್ ಕೀಸ್ ಆಲ್ಟ್ ಶಿಫ್ಟ್ ಆರ್ ಕಂಟ್ರೋಲ್ ಇದಕ್ಕೆ ಸರಿಯಾದ ಉತ್ತರ ಆಲ್ಟ್ ಶಿಫ್ಟ್ ಮತ್ತು ಕಂಟ್ರೋಲ್ ಈ ಮಾಡಿಫೈಯರ್ಸ್ ಅಂತ ಕರ್ಸ್ಕೋಬೇಕು ಅಂತಂದ್ರೆ ಈ ಕೀಗಳಿಗೆ ಇಂಡಿಪೆಂಡೆಂಟ್ ಎಕ್ಸಿಸ್ಟೆನ್ಸ್ ಇರಬಾರ್ದು ಕೇವಲ ಆಲ್ಟ್ ಒತ್ತೋದ್ರಿಂದ ಅಥವಾ ಕೇವಲ ಶಿಫ್ಟ್ ಒತ್ತೋದ್ರಿಂದ ಅಥವಾ ಕೇವಲ ಕಂಟ್ರೋಲ್ ಒತ್ತೋದ್ರಿಂದ ಯಾವುದೇ ತರದ ಆಕ್ಷನ್ಸ್ ಆಗಲ್ಲ ಆದರೆ ಆಲ್ಟ್ ಜೊತೆಗೆ ಒಂದು ಕೀ ಶಿಫ್ಟ್ ಜೊತೆಗೆ ಒಂದು ಕೀ ಮತ್ತು ಕಂಟ್ರೋಲ್ ಜೊತೆಗೆ ಇನ್ನೊಂದು ಕೀ ಕಾಂಬಿನೇಷನ್ ಅಲ್ಲಿ ಒತ್ತಿದಾಗ ಮಾತ್ರ ಅಲ್ಲಿ ರಿಸಲ್ಟ್ ಬರುತ್ತೆ ಇಂಥ ಕೀಗಳನ್ನು ನಾವು ಮಾಡಿಫೈಯರ್ಸ್ ಅಂತ ಕರಿತೀವಿ ಮಾಡಿಫೈಯರ್ಸ್ ಆರ್ ದಿ ನಾರ್ಮಲ್ ಆಕ್ಷನ್ ಆಫ್ ಅನದರ್ ಕೇಸ್ ಸಿಪಿಯು ನಲ್ಲಿರುವ ವಿಶೇಷ ಮೆಮೊರಿ ಕೋಶಗಳ ಹೆಸರೇನು ವಾಟ್ ಇಸ್ ದ ನೇಮ್ ಆಫ್ ದ ಸ್ಪೆಷಲ್ ಸೆಟ್ ಆಫ್ ಮೆಮೊರಿ ಸೆಲ್ಸ್ ಫೌಂಡ್ ಇನ್ ಸಿಪಿಯು ಅದಕ್ಕೆ ರೆಜಿಸ್ಟರ್ಸ್ ಕೇಶ್ ಜಂಕ್ ಅಥವಾ ಆರ್ ಐ ಎಸ್ ಸಿ ಸರಿಯಾದ ಉತ್ತರ ರೆಜಿಸ್ಟರ್ಸ್ ಟೆಂಪರರಿ ಸ್ಟೋರೇಜ್ ಆರ್ ಬಿಲ್ಟ್ ಇನ್ ಸಿ ಪಿ ಯು ಇದನ್ನ ನಾವು ರಿಜಿಸ್ಟರ್ಸ್ ಅಂತ ಕರಿತೀವಿ ರಿಜಿಸ್ಟರ್ಸ್ ಅಲ್ಲಿ ಹಲವಾರು ರೀತಿಯ ರೆಜಿಸ್ಟರ್ಸ್ ಇದೆ ಅದರಲ್ಲಿ ಮೆಮೊರಿ ರಿಜಿಸ್ಟರ್ಸ್ ಅಡ್ರೆಸ್ ರಿಜಿಸ್ಟರ್ಸ್ ಅಂತ ಕೆಲವು ಮಾತ್ರ ನಾನು ಇಲ್ಲಿ ಹೆಸರಿಳಕ್ಕೆ ಇಷ್ಟಪಡ್ತೀನಿ ಮುಂದಿನ ಪ್ರಶ್ನೆ ಬೆಲ್ ನಿಂದ ತಯಾರಾಗಿರುವಂತಹ ಅಮೀಬಾ ಓಬೆರಾನ್ ಬ್ಲೂ ಬಾಟಲ್ ಪ್ಲಾನ್ ನೈನ್ ಇವುಗಳು ಏನು ವಾಟ್ ಈಸ್

ಯಾವುದೇ ಒಂದು ಓ ಎಸ್ ನಲ್ಲಿರುವಂತಹ ಡೇಟಾ ಸ್ಟ್ರಕ್ಚರು ಎಕ್ಸ್ಪಿರಿಮೆಂಟೇಷನ್ನು ಮತ್ತು ಫಂಕ್ಷನ್ಸ್ ನ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಡೆವಲಪ್ ಮಾಡುವಂತಹ ಓ ಎಸ್ಗಳು ಇವು ಆಗಿವೆ ಮುಂದಿನ ಪ್ರಶ್ನೆ ವಿಚ್ ಕಮ್ಯಾಂಡ್ ಡಿಟರ್ಮೈನ್ಸ್ ದಿ ಅಮೌಂಟ್ ಆಫ್ ಟೈಮ್ ಇಟ್ ಟೇಕ್ಸ್ ಡೇಟಾ ಟು ಟ್ರಾವೆಲ್ ಫ್ರಮ್ ಸೋರ್ಸ್ ಟು ದ ಡೆಸ್ಟಿನೇಷನ್ ಮೂಲದಿಂದ ಡೇಟಾವನ್ನು ಗಮ್ಯ ಸ್ಥಾನಕ್ಕೆ ಪ್ರಯಾಣಿಸುವಂತೆ ಅಥವಾ ಗಮ್ಯ ಸ್ಥಾನಕ್ಕೆ ಪ್ರಯಾಣಿಸಲು ತೆಗೆದುಕೊಳ್ಳುವ ಸಮಯವನ್ನು ಯಾವ ಆಜ್ಞೆ ಅಥವಾ ಯಾವ ಕಮ್ಯಾಂಡ್ ನಿರ್ಧರಿಸುತ್ತದೆ ಪಿ ಎನ್ ಪ್ಯಾನ್ ಪಿ ಐ ಎನ್ ಜಿ ಪಿಂಗ್ ಪಿ ಐ ಎಲ್ ಇ ಪೈಲ್ ನನ್ ಆಫ್ ದೀಸ್ ಇದಕ್ಕೆ ಸರಿಯಾದ ಉತ್ತರ ಪಿ ಐ ಎನ್ ಜಿ ನಾವು ನಮ್ಮ ಇಂಟರ್ನೆಟ್ ಸಂಪರ್ಕವನ್ನ ಅದರ ಸ್ಪೀಡ್ನ ಟೆಸ್ಟ್ ಮಾಡಬೇಕಾದ್ರೆ ಸ್ಪೀಡ್ ಟೆಸ್ಟ್ ಅಂತ ಕೊಡ್ತೀವಿ ಸ್ಪೀಡ್ ಟೆಸ್ಟ್ ಅಲ್ಲಿ ಡೌನ್ಲೋಡ್ ಅಪ್ಲೋಡ್ ಮತ್ತು ಪಿಂಗ್ ಅನ್ನೋ ಒಂದು ಪದಾನು ನೀವು ನೋಡಬಹುದು ಪಿಂಗ್ ಅಂತಂದ್ರೆ ಪಾಕೆಟ್ ಇಂಟರ್ನೆಟ್ ಆರ್ ಇಂಟರ್ನೆಟ್ವರ್ಕ್ ಗ್ರಾಪರ್ ಅಂತ ಇದಕ್ಕೆ ಹೆಸರು ಇದು ರೌಂಡ್ ಟ್ರಿಪ್ ಟೈಮ್ ನ ಸೂಚಿಸುವಂತದ್ದು ಮೊದಲ ಲಾಜಿಕ್ ಪ್ರೋಗ್ರಾಮಿಂಗ್ ಭಾಷೆ ಯಾವುದು ವಿಚ್ ವಾಸ್ ದ ಫಸ್ಟ್ ಲಾಜಿಕಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಎಫ್ ಆರ್ ಐ ಎಲ್ ಫ್ರಿಲ್ ಆರ್ ಪ್ಲಸ್ ಪ್ಲಸ್ ಡೇಟಾ ಲಾಗ್ ಅಥವಾ ಪ್ರೊಲಾಗ್ ಸರಿಯಾದ ಉತ್ತರ ಪ್ರೊಲಾಗ್ ಪ್ರೊಲಾಗ್ ಅಂತಂದ್ರೆ ಪ್ರೋಗ್ರಾಮೇಷನ್ ಇನ್ ಲಾಜಿಕಿ ಇದನ್ನ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಎಲಿಯನ್ ಅನ್ನೋರು ಬರೆದ್ರಂತೆ ಮುಂದಿನ ಪ್ರಶ್ನೆ ವಾಟ್ ಈಸ್

an operating system based on Linux kernel. It is open source software Linux platform. Fedora creates an innovative, free and open source platform for hardware, clouds and containers that enables software developers and community members to build tailored solutions for their users. ಇದು ಫೆಡೋರಾದ ಲೋಗೋ ಮತ್ತು ಫೆಡೋರಾ ವೆಬ್ಸೈಟ್ ಇದ್ದಂತ ಒಂದು ಟೆಕ್ಸ್ಟ್ ನ ಕಾಪಿ ನಾನು ನಿಮಗಾಗಿ ಈ ಒಂದು ಸ್ಲೈಡ್ ಅಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಮುಂದಿನ ಪ್ರಶ್ನೆ ವಿಚ್ ಬ್ರೌಸರ್ ಈಸ್ ಪ್ರೊವೈಡೆಡ್ ವಿತ್ ದ ಲೇಟೆಸ್ಟ್ ವರ್ಷನ್ಸ್ ಆಫ್ ದಿ ವಿಂಡೋಸ್ ಟೆನ್ ಮೈಕ್ರೋಸಾಫ್ಟ್ ಅವರ ವಿಂಡೋಸ್ ಟೆನ್ ನಲ್ಲಿ ಇತ್ತೀಚಿನ ಆವೃತ್ತಿಗಳೊಂದಿಗೆ ಯಾವ ಬ್ರೌಸರ್ ಅನ್ನು ಒದಗಿಸಲಾಗಿದೆ ಇಂಟರ್ನೆಟ್ ಸರ್ವಿಸ್ಗೋಸ್ಕರ ಯಾವ ಬ್ರೌಸರ್ನ ಒದಗಿಸಲಾಗಿದೆ ಯಾಂಡೆ ಬ್ರೌಸರ್ ಅಮಿಗೊ ಸಫಾರಿ ಅಥವಾ ಎಡ್ಜ್ ಇದಕ್ಕೆ ಸರಿಯಾದ ಉತ್ತರ ಎಡ್ಜ್ ಮೈಕ್ರೋಸಾಫ್ಟ್ ಇಂಟರ್ನೆಟ್ ಎಕ್ಸ್ಪ್ಲೋರರ್ ನಿಂದ ಮೈಕ್ರೋಸಾಫ್ಟ್ ಎಡ್ಜ್ಗೆ ರೂಪಾಂತರ ನಡೀತಾ ಇದೆ ಬಹುಶಃ ಇನ್ನೊಂದು ಎರಡು ವರ್ಷ ಆಗೋಷ್ಟೊತ್ತಿಗೆ ಮೈಕ್ರೋಸಾಫ್ಟ್ ಎಕ್ಸ್ಪ್ಲೋರರ್ನ ಮೈಕ್ರೋಸಾಫ್ಟ್ನ ವಾಪಸ್ ತಗೊಂಡು ಎಡ್ಜನ್ನೇ ಮುಂದುವರಿಸುವಂತ ಬಹುತೇಕ ಸಾಧ್ಯತೆಗಳು ನಮಗೆ ಕಂಡು ಬರ್ತಾ ವಾಟ್ ಆರ್ ಸಿಲಿಕೋಸೇಪಿಯನ್ಸ್ ಸಿಲಿಕೋಸೇಪಿಯನ್ಸ್ ಅಂದರೆ ಏನು ಯು ಎಸ್ ಬಿಗಳ ಹಾರ್ಡ್ವೇರ ಕಂಪ್ಯೂಟರ್ ಅಥವಾ ಆಪರೇಟಿಂಗ್ ಸಿಲಿಕೋ ಸಿಲಿಕೋಸೇಪಿಯನ್ಸ್ ಅಂತಂದ್ರೆ ಕಂಪ್ಯೂಟರ್ಸು ಅದರಲ್ಲೂ ವಿಶೇಷವಾಗಿ ರೋಬೋಟಿಕ್ಸ್ ಅಥವಾ ರೋಬೋ ಯಂತ್ರಗಳನ್ನ ಸಿಲಿಕೋಸೇಪಿಯನ್ಸ್ ಅಂತ ಕರೆಯೋದು ಮುಂದಿನ ಪ್ರಶ್ನೆ ತಗೊಳ್ಳೋಣ ವಾಟ್ ಡಿಡ್ ಮಾರ್ಕೇನ್ ಇ ಹಫ್ ಇನ್ವೆಂಟ್ ಮಾರ್ಕೇನ್ ಇ ಹಫ್ ಏನನ್ನ ಕಂಡುಹಿಡಿದ್ರು ಲೇಸರ್ ಪ್ರಿಂಟರ್ ಮೈಕ್ರೋ ಪ್ರಾಸೆಸರ್ ಸ್ಕ್ಯಾನರ್ ಅಥವಾ ಸಿ ಡಿ ರಾಮ್ ಇದಕ್ಕೆ ಸರಿಯಾದ ಉತ್ತರ ಮೈಕ್ರೋ ಪ್ರಾಸೆಸರ್ ಮ್ಯೂಪಿ ಅಥವಾ ಮೈಕ್ರೋ ಪ್ರಾಸೆಸರ್ ಅಂತ ನಾವು ಕಂಪ್ಯೂಟರ್ನಲ್ಲಿ ಯಾವ ಚಿಪ್ನ ಅಳವಡಿಸ್ತೀವಿ ಅದನ್ನ ಮಾರ್ಕೇನ್ ಇ ಕಫ್ ಮಾರ್ಕೆನ್ ಇ ಹಫ್ ಕಂಡು ಹಿಡಿದ್ರು ಅಂತ ಹೇಳ್ತಾರೆ ಮುಂದಿನ ಪ್ರಶ್ನೆ ಹೌ ದಿ ಕ್ವಾಲಿಟಿ ಆಫ್ ದ ಪ್ರಿಂಟರ್ ಈಸ್ ಮೆಷರ್ಡ್ ಒಂದು ಪ್ರಿಂಟರ್ನ ಗುಣಮಟ್ಟವನ್ನ ಹೇಗೆ ಅಳೆಯಲಾಗುತ್ತೆ ಅದಕ್ಕೆ ಮಾನದಂಡ ಏನು ಅಲ್ಫಾಬೆಟ್ಸ್ ಪರ್ ಸ್ಟ್ರೈಕ್ ಪರ್ಡ್ಸ್ ಪರ್ ಇಂಚ್ ಸ್ಟ್ರೈಕ್ ಪರ್ ಇಂಚ್ ಅಥವಾ ಡಾಟ್ಸ್ ಪರ್ ಇಂಚ್ ಸರಿಯಾದ ಉತ್ತರ ಡಾಟ್ಸ್ ಪರಿಂಚ್ ಅಥವಾ ಡಿ ಪಿ ಐ ಯಾವುದಾದ್ರು ಒಂದು ಲೇಸರ್ ಪ್ರಿಂಟರ್ನ ನಾವು ಕೊಂಡ್ಕೋಬೇಕು ಅಂತಂದ್ರೆ ಅದರ ಡಿ ಪಿ ಐನ ಗಮನಿಸಬೇಕು ಎಷ್ಟು ಡಿ ಪಿ ಐ ಇರುತ್ತೆ ಹೆಚ್ಚು ಹೆಚ್ಚು ಡಿ ಪಿ ಐ ಇದ್ದಷ್ಟು ಹೆಚ್ಚು ಕ್ವಾಲಿಟಿ ಪ್ರಿಂಟ್ ನಾವು ನಿರೀಕ್ಷೆ ಮಾಡಬಹುದು ದ ಮೋಸ್ಟ್ ಫ್ರೀಕ್ವೆಂಟ್ ಯೂಸ್ ದಿ ಇನ್ಸ್ಟ್ರಕ್ಷನ್ ಆಫ್ ಎ ಕಂಪ್ಯೂಟರ್ ಪ್ರೋಗ್ರಾಮ್ ಆರ್ ಲೈಕ್ಲಿ ಟು ಬಿ ಫೆಚ್ಡ್ ಫ್ರಮ್ ಅಂದ್ರೆ ಕಂಪ್ಯೂಟರ್ ಪ್ರೋಗ್ರಾಮ್ನ ಹೆಚ್ಚು ಬಳಸುವ ಸೂಚನೆಗಳು ಆಗಾಗ್ಗೆ ಟ್ಯಾಶ್ ನಿಂದ ಪಡೆಯುವ ಸಾಧ್ಯತೆ ಇದೆ ಎಲ್ಲಿಂದ ಪಡಿತೀವಿ ನಾವು ಹಾರ್ಡ್ ಡಿಸ್ಕ್ ನಿಂದನ ರಾಮ್ ನಿಂದನ ರಾಮ್ ನಿಂದನ ಅಥವಾ ಕೇಶ್ ನಿಂದನ ಇದಕ್ಕೆ ಸರಿಯಾದ ಉತ್ತರ ಕೇಶ್ ನಿಂದ ನಾವು ಮೋಸ್ಟ್ ಫ್ರೀಕ್ವೆಂಟ್ ಇನ್ಸ್ಟ್ರಕ್ಷನ್ಸ್ ನ ಫೆಚ್ ಮಾಡುವಂಥದ್ದು ಮುಂದಿನ ಪ್ರಶ್ನೆ ಯಾವುದೇ ಅಕ್ಷರಕ್ಕೆ ನೀವು ಅನ್ವಯಿಸಬಹುದಾದ ಗರಿಷ್ಠ ಫಾಂಟ್ ಗಾತ್ರ ಎಷ್ಟು ಎಂ ಎಸ್ ವರ್ಡ್ ನಲ್ಲಿ ಅಕ್ಷರಗಳ ಸೈಜ್ ಗಾತ್ರವನ್ನ ನಾವು ದೊಡ್ಡದು ಮಾಡ್ತಾ ಹೋಗ್ಬೋದು ಚಿಕ್ಕದು ಮಾಡ್ತಾ ಹೋಗ್ಬೋದು ಹಾಗಾದ್ರೆ ದೊಡ್ಡದ್ ಮಾಡ್ತಾ ಹೋಗೋದಕ್ಕೆ ಒಂದು ಗರಿಷ್ಠ ಮಿತಿ ಅಂದ್ರೆ ಎಷ್ಟು ನೂರ ಅರವತ್ಮೂರು ನಂಬರ್ ಸಾವಿರದ ಆರ್ನೂರ ಮೂವತ್ತೆಂಟ ಅಥವಾ ಹದಿನಾರು ಸಾವಿರದ ಮೂವತ್ತೆಂಟ ಅಥವಾ ಯಾವುದು ಅಲ್ಲವಾ ಇದಕ್ಕೆ ಸರಿಯಾದ ಉತ್ತರ ಸಾವಿರದ ಆರ್ನೂರ ಮೂವತ್ತೆಂಟು ಸಾವಿರದ ಆರ್ನೂರ ಮೂವತ್ತೆಂಟು ಪಾಯಿಂಟ್ಗಳವರೆಗೂ ನಾವು ವಿಮೆಸ್ ವರ್ಡ್ ನಲ್ಲಿ ಒಂದು ಅಕ್ಷರದ ಗಾತ್ರವನ್ನು ಹಿಗ್ಗಿಸಬಹುದಾಗಿದೆ ಮುಂದಿನ ಪ್ರಶ್ನೆ ಫ್ರಮ್ ವಿಚ್ ಮೆನು ಯು ಕೆನ್ ಇನ್ಸರ್ಟ್ ಹೆಡರ್ ಅಂಡ್ ಫೂಟರ್ ಯಾವ ಮೆನುವಿನಿಂದ ನೀವು ಶಿರೋಲೇಖ ಮತ್ತು ಅಡಿಟಿಪ್ಪಣಿಯನ್ನು ಸೇರಿಸಬಹುದಾಗಿದೆ ಇನ್ಸರ್ಟ್ ಮೆನು ವ್ಯೂ ಮೆನು ಫಾರ್ಮ್ಯಾಟ್ ಮೆನು ಅಥವಾ ಟೂಲ್ಸ್ ಮೆನು ಇದಕ್ಕೆ ಸರಿಯಾದ ಉತ್ತರ ಫೈಲ್ ಇದಕ್ಕೆ ಸರಿಯಾದ ಉತ್ತರ ಇನ್ಸರ್ಟ್ ಮೆನು ಇನ್ಸರ್ಟ್ ನಲ್ಲಿ ನಮಗೆ ಹೆಡರ್ ಮತ್ತು ಫೂಟರ್ ಸೇರ್ಕೊಳ್ಳುವಂಥದ್ದು ಹಾಗಾದ್ರೆ ಇನ್ಸರ್ಟ್ ನಲ್ಲಿ ಬೇರೆ ಇನ್ನೇನು ಆಪ್ಷನ್ ಇರುತ್ತೆ ಟೇಬಲ್ ಇನ್ಸರ್ಟ್ ಮಾಡಬಹುದು ಅಥವಾ ಇಮೇಜಸ್ ಇನ್ಸರ್ಟ್ ಮಾಡಬಹುದು ಚಾರ್ಟ್ ಇನ್ಸರ್ಟ್ ಮಾಡಬಹುದು ಸಿಂಬಲ್ ಇನ್ಸರ್ಟ್ ಮಾಡಬಹುದು ಈ ಎಲ್ಲಾ ಆಪ್ಷನ್ ನಮಗೆ ಇನ್ಸರ್ಟ್ ಮೆನು ನಲ್ಲಿ ಸಿಗುವಂಥದ್ದು ಮುಂದಿನ ಪ್ರಶ್ನೆ ಎಂ ಎಸ್ ವರ್ಡ್ ನಲ್ಲಿ ಡ್ರಾಪ್ ಕ್ಯಾಪ್ ಅಂದ್ರೆ ಏನು ಇನ್ ಎಂ ಎಸ್ ವರ್ಡ್ ಡ್ರಾಪ್ ಕ್ಯಾಪ್ ಮೀನ್ಸ್ ಸ್ಮಾಲ್ ಕ್ಯಾಪ್ಸ್ ಟೈಟಲ್ ಕೇಸ್ ನನ್ ಆಫ್ ದಿಸ್ ಇದಕ್ಕೆ ಸರಿಯಾದ ಉತ್ತರ ನನ್ ಆಫ್ ಯಾಕೆ ಯಾಕೆಂದ್ರೆ ಡ್ರಾಪ್ ಕ್ಯಾಪ್ ಅಂದ್ರೆ ಎಲ್ಲವೂ ಕ್ಯಾಪ್ಸ್ ಅಲ್ಲ ಸ್ಮಾಲ್ ಕ್ಯಾಪ್ಸು ಅಲ್ಲ ಟೈಟಲ್ ಕೇಸ್ ಅಲ್ಲ ಹಾಗಾದ್ರೆ ಡ್ರಾಪ್ ಕ್ಯಾಪ್ ಅಂದ್ರೆ ಏನು ಈ ಒಂದು ಟೆಕ್ಸ್ಟ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಸ್ಟ್ಯಾಂಡರ್ಡ್ ಸಿ ಎಸ್ ಎಸ್ ಇದು ಒಂದು ಇಮೇಜ್ ನಂಗೆ ಇಂಟರ್ನೆಟ್ ಅಲ್ಲಿ ಸಿಕ್ಕಿದ್ದು ಮ್ಯಾಥ್ಯೂ ವಾಚ್ ದ ಸ್ಟಾಮ್ ಸೋ ಬ್ಯೂಟಿಫುಲ್ ಯೆಟ್ ಟೆರಿಫಿಕ್ ಇಲ್ಲಿ ಕ್ಯಾಪಿಟಲ್ ಎಂ ಅನ್ನೋದನ್ನ ದೊಡ್ಡದಾಗಿ ಬರೆಯಲಾಗಿದೆ ಮತ್ತು ಮೂರು ಲೈನ್ಗಳಿಗೆ ಅದನ್ನ ಈಕ್ವಿವೇಲಿಯಂಟ್ ಆಗಿ ಮಾಡಲಾಗಿದೆ ಆ ಕ್ಯಾಪಿಟಲ್ ಗೆ ಹೆಸರು ಡ್ರಾಪ್ ಕ್ಯಾಪ್ ಅಂತ ಎಂ ಎಸ್ ವರ್ಡ್ ಅಲ್ಲಿ ಈ ತರ ಡ್ರಾಪ್ ಕ್ಯಾಪ್ ನ ನೀವು ಹತ್ತು ಲೈನ್ಗಳಷ್ಟು ದೊಡ್ಡದಾಗಿ ಮಾಡಬಹುದಂತೆ ಮುಂದಿನ ಪ್ರಶ್ನೆ ಎಂಎಸ್ ವರ್ಡ್ ನಲ್ಲಿ ಶಿಫ್ಟ್ ಪ್ಲಸ್ ಡಿಲೀಟ್ ಅನ್ನೋ ಶಾರ್ಟ್ ಕಟ್ ಅನ್ನ ಯಾವುದಕ್ಕೆ ಬಳಸ್ತೀವಿ ಇನ್ ಎಂ ಎಸ್ ವರ್ಡ್ ಶಿಫ್ಟ್ ಪ್ಲಸ್ ಡಿಲೀಟ್ ಈಸ್ ಯೂಸ್ ಟು ಡಿಲೀಟ್ ದ ಸೆಲೆಕ್ಟೆಡ್ ಐಟಮ್ ಪರ್ಮನೆಂಟ್ಲಿ ವಿಥೌಟ್ ಪ್ಲೇಸಿಂಗ್ ದಿ ಐಟಮ್ ಇನ್ ದ ರಿಸೈಕಲ್ ಬಿನ್ ಕಾಪಿ ದ ಸೆಲೆಕ್ಟೆಡ್ ಐಟಮ್ ರೀನೇಮ್ ದಿ ಸೆಲೆಕ್ಟೆಡ್ ಐಟಮ್ ಆರ್ ಕ್ರಿಯೇಟ್ ಶಾರ್ಟ್ ಕಟ್ ಟು ದ ಸೆಲೆಕ್ಟೆಡ್ ಐಟಮ್ ಯಾವುದು ಉತ್ತರ ಇದಕ್ಕೆ ಉತ್ತರ ಡಿಲೀಟ್ ಅಂತ ಹೊಡೆದ ತಕ್ಷಣ ಅದು ರಿಸೈಕಲ್ ಬಿನ್ಗೆ ಹೋಗುತ್ತೆ ಆದರೆ ಶಿಫ್ಟ್ ಡಿಲೀಟ್ ಹೊಡೆದ ತಕ್ಷಣ ರಿಸೈಕಲ್ಗೂ ಬಿನ್ಗೆ ಹೋಗದೆ ಅದು ಪರ್ಮನೆಂಟ್ ಆಗಿ ಎರೈಸ್ ಆಗುತ್ತೆ ಹಾಗಾಗಿ ಪರ್ಮನೆಂಟ್ ಆಗಿ ಎರೈಸ್ ಮಾಡೋ ಫೈಲ್ಸ್ನ ನೀವು ಶಿಫ್ಟ್ ಡಿಲೀಟ್ ಹೊಡೆದು ಡಿಲೀಟ್ ಮಾಡಬಹುದು ಮುಂದಿನ ಪ್ರಶ್ನೆ ಫಾಂಟ್ಗಳು ಲೇಔಟ್ ಮತ್ತು ಹಿಂಭಾಗ ಬ್ಯಾಕ್ ಗ್ರೌಂಡ್ಗಳನ್ನು ವಿನ್ಯಾಸದ ಡಾಕ್ಯುಮೆಂಟ್ ಈಗಾಗಲೇ ಸಮನ್ವಯಗೊಳಿಸಿರುವ ಡಾಕ್ಯುಮೆಂಟ್ ಯಾವುದು ಅ ಪ್ರೀ ಡಿಸೈನ್ಡ್ ಡಾಕ್ಯುಮೆಂಟ್ ದಟ್ ಆಲ್ರೆಡಿ ಹ್ಯಾಡ್ ಕೋಆರ್ಡಿನೇಟಿಂಗ್ ಫಾರ್ಮ್ಸ್ ಅ ಲೇಔಟ್ ಅಂಡ್ ಅ ಬ್ಯಾಕ್ ಗ್ರೌಂಡ್ ಈಸ್ ಎ ಗೈಡ್ ಎ ಮಾಡಲ್ ಅ ರೂಲರ್ ಆರ್ ಎ ಟೆಂಪ್ಲೆಟ್ ಸರಿಯಾದ ಉತ್ತರ ಟೆಂಪ್ಲೆಟ್ ಈ ರೀತಿಯ ವಿನ್ಯಾಸಕ್ಕೆ ನಾವು ಟೆಂಪ್ಲೇಟ್ ಅಂತ ಕರಿತೀವಿ ಉದಾಹರಣೆಗೆ ಒಂದು ಲೆಟರ್ ಹೆಡ್ ಅಂತ ತಗೊಳ್ಳೋಣ ನಮ್ಮ ಆಫೀಸಿಂದೋ ಅಥವಾ ಕಂಪನಿಯದೋ ಒಂದು ಲೆಟರ್ ಹೆಡ್ ಮಾಡಿ ಅದನ್ನ ಕಂಪನಿ ಲೆಟರ್ ಹೆಡ್ ಡಾಟ್ ಡಿ ಒ ಟಿ ಅಂತ ಸೇವ್ ಮಾಡಬೇಕು ಡಿ ಒ ಎಕ್ಸ್ ಸಾಮಾನ್ಯವಾಗಿರುವಂಥದ್ದು ಒ ಸಿ ಒ ಸಿ ಎಕ್ಸ್ ಸಾಮಾನ್ಯವಾಗಿರುವಂಥದ್ದು ನೀವು ಒ ಟಿ ಅಂತ ಸೇವ್ ಮಾಡಿದ್ರೆ ಅದು ಟೆಂಪ್ಲೇಟ್ ಆಗಿ ಸೇವ್ ಆಗಿರುತ್ತೆ ನಂತರ ಅದೇ ಫೈಲ್ ನ ತಗೊಂಡು ನೀವು ಏನ್ ಬೇಕೋ ಅದನ್ನೆಲ್ಲ ವಿಷಯಗಳನ್ನ ಬರೆದು ಅದನ್ನ ಸೇವ್ಯಾಜ್ ಮಾಡ್ಕೊಂಡ್ರೆ ಅದು ಡಿಒ ಸಿ ಎಕ್ಸ್ ಆಗಿ ಸೇವ್ ಆಗುತ್ತೆ ಮತ್ತು ಟಿ ಹಾಗೆ ಉಳಿದಿರೋದು ಅದು ಅದೇ ತರ ಉಳಿಯುತ್ತೆ ಮತ್ತೊಮ್ಮೆ ಅದರ ಮರು ಬಳಕೆಗೆ ಅನುಕೂಲ ಮಾಡಿಕೊಡುತ್ತೆ ಇದು ಟೆಂಪ್ಲೇಟ್ ಫೈಲ್ ನ ವಿಶೇಷತೆ ವಾಟ್ ಮೆನು ಈಸ್ ಸೆಲೆಕ್ಟೆಡ್ ಟು ಪ್ರಿಂಟ್ ಪ್ರಿಂಟ್ ಮಾಡೋದಿಕ್ಕೆ ನೀವು ಯಾವ ಮೆನುವನ್ನ ಆಯ್ಕೆ ಮಾಡ್ಕೋತೀರಾ ಫೈಲ್ ಟೂಲ್ಸ್ ವ್ಯೂ ಎಡಿಟ್ ಸರಿಯಾದ ಉತ್ತರ ಫೈಲ್ ಫೈಲ್ ನಲ್ಲಿ ಓಪನ್ ಸೇವ್ ಸೇವ್ ಆಸ್ ಪ್ರಿವ್ಯೂ ಪ್ರಿಂಟ್ ಈ ಎಲ್ಲ ಆಪ್ಷನ್ಗಳು ನಮಗೆ ಸಿಗುತ್ತೆ ಡೇಟಾ ದಟ್ ಈಸ್ ಕಾಪಿಡ್ ಫ್ರಮ್ ಅನ್ ಅಪ್ಲಿಕೇಶನ್ ಇ ಸ್ಟೋರ್ಡ್ ಇನ್ ದಿ ಅಪ್ಲಿಕೇಶನ್ ನಿಂದ ನಕಲಿಸಲಾದ ಅಥವಾ ಕಾಪಿ ಮಾಡಲಾದ ಡೇಟಾವನ್ನ ಇಲ್ಲಿ ಸಂಗ್ರಹಿಸಿ ಇಡಲಾಗುತ್ತೆ ಎಲ್ಲಿ ಡ್ರೈವರ್ನಲ್ಲಿ ಅಥವಾ ಟರ್ಮಿನಲ್ ನಲ್ಲಿ ಅಥವಾ ಪ್ರಾಂಪ್ಟ್ ನಲ್ಲಿ ಅಥವಾ ಕ್ಲಿಪ್ ಬೋರ್ಡ್ ನಲ್ಲಿ ಇದಕ್ಕೆ ಸರಿಯಾದ ಉತ್ತರ ಕ್ಲಿಪ್ ಬೋರ್ಡ್ ಕ್ಲಿಪ್ ಬೋರ್ಡ್ಗೆ ನೀವು ಕಾಪಿ ಮಾಡಿರ್ತೀರ ಯಾವುದೇ ಕಾಪಿ ಮಾಡಿದ್ರು ಅದು ಕ್ಲಿಪ್ ಬೋರ್ಡ್ ಅಲ್ಲಿ ಹೋಗಿ ಕುತ್ಕೊಳ್ಳುತ್ತೆ ಕಂಟ್ರೋಲ್ ವಿ ಅಥವಾ ಪೇಸ್ಟ್ ಅಂತ ಕೊಟ್ಟಾಗ ಕ್ಲಿಪ್ ಬೋರ್ಡ್ ಅಲ್ಲಿ ಇರುವಂತ ಐಟಮ್ ಬಂದು ಪೇಸ್ಟ್ ಆಗುತ್ತೆ ನೀವು ಎಷ್ಟು ಸಾರಿ ಬೇಕಾದ್ರೂ ಪೇಸ್ಟ್ ಮಾಡ್ಬೋದು ಒಮ್ಮೆ ಕಾಪಿ ಮಾಡಿದ್ರೆ ಎಷ್ಟು ಸಾರಿ ಬೇಕಾದರೂ ಪೇಸ್ಟ್ ಮಾಡಬಹುದು ವಾಟ್ ಈಸ್ ದಿ ಔಟ್ಪುಟ್ ಆಫ್ ಪಿ ಎಫ್ ಆರ್ ಕೆ ಕ್ಯಾಪಿಟಲ್ ಆರ್ ಟಿ ಐ ಇನ್ ನುಡಿ ನುಡಿ ಅಥವಾ ತುಂಗಾ ಫಾಂಟ್ ಅನ್ನು ಬಳಸುವಾಗ ಪಿ ಎಫ್ ಆರ್ ಕೆ ಕ್ಯಾಪಿಟಲ್ ಆರ್ ಟಿ ಐ ಎಂದು ಬರೆದಾಗ ಸಿಗುವ ಪದ ಯಾವುದು ಪ್ರಕೃತಿ 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 ಇದಕ್ಕೆ ಸರಿಯಾದ ಉತ್ತರ ಪ್ರಕೃತಿ ಪಿ ಎಫ್ ಅಂತ ಹೊಡೆದ ತಕ್ಷಣ ಪ ಆಗತ್ತೆ ಆರ್ ಹೊಡೆದ ತಕ್ಷಣ ಪ್ರ ಕೆ ಹೊಡೆದ ತಕ್ಷಣ ಕ ಕ್ಯಾಪಿಟಲ್ ಆರ್ ಅಂದ್ರೆ ಒಟ್ಟು ಸುಳಿ ಕ್ರೂ ಡಿ ಹೊಡೆದ ತಕ್ಷಣ ತ ಐ ಅಂತ ಮಾಡಿದ ತಕ್ಷಣ ತಿ ಪ್ರಕೃತಿ ಸ್ನೇಹಿತರೆ ಇದಿಷ್ಟು ನಮ್ಮ ಈ ಒಂದು ವಿಡಿಯೋಗೆ ನಾನು ತಗೊಂಡಂತಹ ಕೆಲವು ಪ್ರಶ್ನೆ ಉತ್ತರ ಮತ್ತು ವಿಶ್ಲೇಷಣೆಗಳು ಮತ್ತೊಂದಷ್ಟು ಹೊಸ ಪ್ರಶ್ನೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಅಲ್ಲಿವರೆಗೂ ನಮಸ್ಕಾರ